Praise the Lord. Hallelujah. Praise the Lord. Yesuve stotra. Yesuve vandane. Yesuve aradhane. Yesuve mahime. Hallelujah. Hallelujah. Praise the Lord. പ്രവേശനത്തിൽ നിന്ന് പ്രിയ സഹോദര സഹോദരിയരെ, ഈ സുന്ദരവാദ സന്ധ്യ ആരാധനയ്ക്ക് നിങ്ങളെല്ലാവരും നന്ദി സ്വാഗതിച്ചു. തിങ്കള മുതലേ ദിനത തിങ്കള മുതലേ പവിത്ര ശുക്രവാരദ ഈ ആരാധനയ്ക്ക് നിങ്ങളെല്ലാവരും നന്ദി സ്വാഗതിച്ചു. പ്രവേശന പവിത്ര നിധിയേക്ക് നമ്മെ സമർപ്പിച്ചിക്കൊടുവ ആരാധന. പ്രവേശന പവിത്ര നിധിയേക്ക് നമ്മ നോവന്ന നമ്മ ബതുക്കന്ന നമ്മ ജീവനവന്ന നമ്മ കുടുംബവന്ന സമർപ്പിച്ചുവന്ന ആരാധന. പ്രഭുവിനോടാണ് യേശുവിനെ പവിത്ര ഹൃദയവേ, നനമേര ദയത്തോരി യേശുവിനെ പവിത്ര ഹൃദയവേ, നനമേര കരുണിത്തോരി എന്നതാകി ആ പ്രഭു യേശുവിനൊന്നിക്ക് നാം ഒന്നാകുക. നമുക്കാകി ശിലുവയിൽ പ്രാണത്യാഗം മാടിയ പ്രഭു യേശു, ആ യേശുവിനെ സ്മരണാർത്ഥ ನಾವಿದ್ದೇವೆ. ಹೀಗಿರುವಾಗ ಈ ಶಿಲುಬೆ ಆರಾಧನೆಯಲ್ಲಿ ನಾವೆಲ್ಲರೂ ಪಾಲುಗಾರರಲ್ಲಿ ಒಂದಾಗಿದ್ದೇವೆ. ಅಖಿಲ ವಿಶ್ವದ ಮಧ್ಯಸ್ಥ ಪ್ರಾರ್ಥನೆಯಾಗಿರುವಂತಹ ಈ ಶಿಲುಬೆ ಆರಾಧನೆಯಲ್ಲಿ ನಾವು ಇಡೀ ಲೋಕಕ್ಕಾಗಿ ಪ್ರಾರ್ಥಿಸುವ ದೈವ ಪ್ರಜೆಗಳಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಅದರಿಂದ ದೇವರ ಮಕ್ಕಳಾಗಿರುವ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಮತ್ತೊಬ್ಬರನ್ನ ಸ್ವಾಗತಿಸೋಣ. ಎಲ್ಲ ಗ್ರೂಪ್ಗಳಲ್ಲಿರುವವರನ್ನ ನಾವು ಸ್ವಾಗತಿಸೋಣ. ಪ್ರಭುವಿನ ನಾಮದಲ್ಲಿ ನಾವು ಒಂದಾಗೋಣ, ಪ್ರಭುವಿನ ಪ್ರೀತಿಯಲ್ಲಿ ನಾವು ಒಂದಾಗೋಣ, ಎಲ್ಲರೂ ಒಂದಾಗೋಣ. ಪ್ರಭೇಶನ ನಾಮದಲ್ಲಿ ನಿಮ್ಮನ್ನು ಆದರದಿಂದ ಸ್ವಾಗತಿಸುತ್ತೇನೆ. ಬನ್ನಿ ಆರಾಧಿಸುವ, ಬನ್ನಿ ಆರಾಧಿಸುವ. ಹೃದಯವಾಗಿರುವ ಪ್ರಭು ಯೇಸುವನ್ನ ನೋಡುತ್ತಾ ಹೇಳುವ ಶಾಂತ ಹೃದಯರು, ದೀನ ಹೃದಯರು ಆದ ಯೇಸುವೆ, ನನ್ನ ಹೃದಯವನ್ನ ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ. ಶಾಂತ ಹೃದಯರು, ದೀನ ಹೃದಯರು ಆದ ಯೇಸುವೆ, ನನ್ನ ಹೃದಯವನ್ನ ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ. ಶಾಂತ ಹೃದಯರು, ದೀನ ಹೃದಯರು ಆದ ಯೇಸುವೆ, ನನ್ನ ಹೃದಯವನ್ನ ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ. ಶಾಂತ ಹೃದಯರು, ದೀನ ಹೃದಯರು ಆದ ಯೇಸುವೆ,
ನನ್ನ ಹೃದಯವನ್ನ ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ ಎಂದು ಪ್ರಾರ್ಥಿಸೋಣ. ಬನ್ನಿ ರಾಜನೆ, ಬನ್ನಿ ದೇವನೆ, ಬನ್ನಿ ನನ್ನ ಪ್ರಭುವೇ, ಬನ್ನಿ ನನ್ನ ಪ್ರಭುವೇ, ನನ್ನ ಬಾಳ ಬದುಕಿಗೆ, ನನ್ನ ಬಾಳ ಬದುಕಿಗೆ, ಬನ್ನಿ ರಾಜನೇ, ಬನ್ನಿ ದೇವರೇ, ಬನ್ನಿ ನನ್ನ ಪ್ರಭುವೇ, ನನ್ನ ಬಾಳ ಬದುಕಿಗೆ, ನನ್ನ ಬಾಳ ಬದುಕಿಗೆ. ಹಲ್ಲೆಲೂಯಾ, 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 ಆಮೆನ್. 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 ಹಲ್ಲೆಲೂಯಾ, ಹಲ್ಲೆಲೂಯಾ, hallelujah, amen. ಕೀರ್ತನೆಗಾರ 78ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ, ಪ್ರಿಯರೇ, ನನ್ನ ಜನರೇ ಕಿವಿಗೊಡಿ, ನನ್ನ ಬೋಧನೆಗೆ ಗಮನ ಕೊಡಿ, ನಾ ಹೇಳುವ ಮಾತುಗಳಿಗೆ ಎಂಬುದಾಗಿ ಕೀರ್ತನೆಗಾರನ ನುಡಿ ಪ್ರಭುವನ್ನು ಕಂಡುಕೊಳ್ಳುವಂತಹ ದೇವರ ವಾಕ್ಯಕ್ಕೆ ನಾವೆಲ್ಲರೂ ಕಿವಿಗೊಡಬೇಕೆಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ. ದೇವರ ಆಜ್ಞೆಗಳಿಗೆ ನಾವು ಮಡಿಯಬೇಕೆಂಬುದನ್ನ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ. ಹೌದು ಪ್ರಿಯರೇ, ಕೀರ್ತನೆಗಾರನ ನುಡಿ ಪ್ರಭು ಯೇಸುವಿನ ಇಂಬ ಪ್ರಭುವನ್ನ ಪ್ರೀತಿಸುವಂತಹ ಪ್ರಭು ಯೇಸುವಿನ ವಾಕ್ಯವನ್ನ ಹಿಂಬಾಲಿಸುವಂತದ್ದಾಗಿದೆ. ಪ್ರಿಯರೇ, ಹೀಗಿರುವಾಗ ಪ್ರಭು ಯೇಸು ನಮ್ಮೊಡನಿದ್ದಾರೆ. ಪ್ರಭು ಯೇಸು ಹೇಳುತ್ತಾ ಇದ್ದಾರೆ, ಪ್ರಭು ಯೇಸು ಹೇಳುತ್ತಾ ಇದ್ದಾರೆ, ಮಗನೇ, 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 ಮಗಳೇ, ಬಾ, ನನ್ನಲ್ಲಿಗೆ ಬಾ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಪ್ರಭು ಯೇಸುವಿನ ಪೂಜೆ ಹೃದಯಕ್ಕೆ ಸಮರ್ಪಿಸುವಂತಹ ಈ ದಿನದಲ್ಲಿ ನಾವು ಪ್ರಭು ಯೇಸುವಿನಲ್ಲಿ ಹೋಗೋಣ. ಶಿಲುಬೆಯ ಮರದಲ್ಲಿ ತೂಗು ನಿಂತಿರುವ ಪ್ರಭು ಯೇಸುವನ್ನ ನೋಡುತ್ತಾ ತನ್ನ ಹೃದಯದಲ್ಲಿ ಕೊನೆಯ ಮರಣದ ಸಮಯದಲ್ಲಿಯೂ ಸತ್ತು ಹೋದ ಬಳಿಕವೂ ತನ್ನ ಹೃದಯವನ್ನು ಸೀಳಿದಂತಹ ಸಿಪಾಯಿಯ ಕಣ್ಣುಗಳ ಕುರುಡುತನವನ್ನು ನೀಗಿಸಿದಂತಹ ದೇವರು, ಆ ಪ್ರಭುವಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಪ್ರಭು ಯೇಸುವಿಗೆ ನಾವು ಸಮರ್ಪಿಸಿಕೊಳ್ಳೋಣ. ಆ ಯೇಸುವನ್ನ ನಾವು ಆಡುವ, ಆ ಯೇಸುವನ್ನ ನಾವು ಸ್ಮರಿಸುವ, ಪ್ರಭು ಯೇಸುವಿನೊಂದಿಗೆ ನಮ್ಮ ಜೀವನವನ್ನು ಒಪ್ಪಿಸುತ್ತಾ ಆ ಪ್ರಭು ಯೇಸುವನ್ನ ನಾವು ಗುಣಗಾನ ಮಾಡೋಣ. ಆ ಪ್ರಭು ಯೇಸುವನ್ನ ನಾವು ಗುಣಗಾನ ಮಾಡೋಣ. ಹೌದು ಪ್ರಿಯರೇ, ಆ ಪ್ರಭು ಯೇಸುವಿನೊಂದಿಗೆ ನಮ್ಮ ಜೀವನ ಎಷ್ಟು ಶ್ರೇಷ್ಠವೆಂಬುದನ್ನು ನಾವು ಕಂಡುಕೊಳ್ಳಬೇಕು. ಪ್ರಭು ಯೇಸುವನ್ನ ನಾವು ಗುಣಗಾನ ಮಾಡೋಣ. ಯೇಸುವೇ ನಮ್ಮಲ್ಲಿ ಬನ್ನಿರಿ ಎಂಬುದಾಗಿ, ಪ್ರಭು ಯೇಸುವೇ ನಮ್ಮಲ್ಲಿ ಬನ್ನಿರಿ ಎಂಬುದಾಗಿ ಪ್ರಭು ಯೇಸುವನ್ನು ನಾವು ಗುಣಗಾನ ಮಾಡೋಣ. ಯಾಕಂದರೆ ನಿನ್ನ ನಾಮ, ಅವರ ಯೇಸುವಿನ ನಾಮವೇ ನಮಗೆ ಅಭಯ ಧಾಮವಾಗಿದೆ. ಪ್ರಭು ಯೇಸುವಿನ ನುಡಿಗಳು ನಮ್ಮ ಜೀವನಕ್ಕೆ ಬೆಳಕಾಗಿದೆ. ಪ್ರಭು ಯೇಸುವಿನ ನುಡಿಗಳು ನಮ್ಮ ಜೀವನದಲ್ಲಿ ನಮಗೆ ಆಶೀರ್ವಾದವನ್ನು ತರುವಂತದ್ದಾಗಿದೆ. ಕೀರ್ತನೆಗಾರ 78ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಸಾಮತಿಯೊಂದಿಗೆ ಬೋಧನೆಯನ್ನು ಆರಂಭಿಸುವೆನು, ಹೊರಡಿಸುವೆನು ಪೂರ್ವಕಾಲದ ಗೂಢಾರ್ಥಗಳನ್ನ. ಸಾಮತಿಯೊಂದಿಗೆ ಮಾತನಾಡಿದಂತಹ ರಕ್ಷಕರಾದ ಪ್ರಭು ಯೇಸು, ತಲಾಂತುಗಳ ಸಾಮತಿಗಳೊಂದಿಗೆ ಮಾತನಾಡಿದಂತಹ ಪ್ರಭು ಯೇಸು, ರಾಜರುಗಳ ಅರಸರುಗಳ ಸಾಮತಿಗಳೊಂದಿಗೆ ಮಾತನಾಡಿದ ಪ್ರಭು ಯೇಸು, ಬಿತ್ತುವವನ ಬೀಜದೊಂದಿಗೆ ಸಾಮತಿಯೊಂದಿಗೆ ಮಾತನಾಡಿದ ಪ್ರಭು ಯೇಸು,
ಒಳ್ಳೆಯ ಮಿತ್ರನ ಸಾಮರ್ಥ್ಯದೊಂದಿಗೆ ಮಾತನಾಡಿದ ಪ್ರಭು ಯೇಸು. ಹೀಗೆ ಒಂದೊಂದು ಪುಟ್ಟ ಪುಟ್ಟ ಕಥೆಯಾಗಿ ಪ್ರಭು ಯೇಸು ನಮ್ಮೊಂದಿಗೆ ಮಾತನಾಡಿದರು. ಪ್ರಭು ಯೇಸುವಿನ ನುಡಿಗಳು ನಮ್ಮ ಜೀವನಕ್ಕೆ ಬೆಳಕಾದವು. ಪ್ರಭು ಯೇಸುವಿನ ಜೀವನವು ನಮ್ಮ ಪಾಪಗಳಿಗೆ ಬಿಡುಗಡೆಯಾದವು. ಪ್ರಭು ಯೇಸುವಿನ ಮರಣವು ನಮ್ಮ ಪುನರುತ್ಥಾನಕ್ಕೆ ಮಾರ್ಗವಾಯಿತು. ಯೇಸುವನ್ನು ಕರೆಯುವ ಯೇಸುವೆ ಬನ್ನಿ, ಯೇಸುವೆ ಯೇಸುವೆ, ಶಾಂತ ಹೃದಯರು ದೀನ ಹೃದಯರಾಗಿರುವುದನ್ನೇ ಯೇಸುವೆ ನೀನು ನನಗೆ ಬನ್ನಿರಿ ಕರೆಯುವ ಕರೆದ ಪ್ರಭು ಯೇಸುವನ್ನ ನಾವು ಸ್ಮರಿಸುವ ಪ್ರಭು ಯೇಸುವನ್ನ ನಾವು ಸ್ಮರಿಸುವ 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 ಎಲ್ಲರೂ ಒಂದಾಗಿ ಸೇರುತ್ತೆ ಪ್ರಭು ಯೇಸುವನ್ನ ಸ್ಮರಿಸುತ್ತ ಯೇಸುವೇ ನಿಮಗೆ ಜಯ ಯೇಸುವೆ ಜಯ ಜಯ ನಿಮಗೆ ಯೇಸುವೆ ಎಂಬುದಾಗಿ ನಾವು ಹಾಡುವ ಮತ್ತಾಯನ ಶುಭ ಸಂದೇಶ 9:27 ವಾಕ್ಯದಲ್ಲಿ ಯೇಸು ಸ್ವಾಮಿ ಹೋಗುತ್ತಿರುವಾಗ ಆ ಹುಟ್ಟು ಕುರುಡರು ಯೇಸುವನ್ನು ನೋಡಿದರು. ಯೇಸುವೇ ದಾವಿದ ಕುಮಾರನೇ ನಮ್ಮ ಮೇಲೆ ದಯೆ ತೋರಿ ಎಂಬುದಾಗಿ ಧನಿಯೆತ್ತಿ ಕೂಗಿದರು, ಧನಿಯೆತ್ತಿ ಸ್ವರವೆತ್ತಿ ಕೂಗಿದರು. ಹೌದು ಪ್ರಿಯ ಸಹೋದರನೇ ಸಹೋದರಿ, ಇಂದು ಯೇಸುವನ್ನು ನಾವು ಧನಿಯೆತ್ತಿ ಕರೆಯುವ ಶಾಂತ ಹೃದಯರಾಗಿರುವ ಪ್ರಭು ಯೇಸುವೆ ನನ್ನ ಹೃದಯಕ್ಕೆ ಆಗಮಿಸಿರಿ. ಯೇಸುವೆ ನನ್ನ ಕಠಿಣವನ್ನು ತೆಗೆದುಹಾಕಿರಿ, ನನ್ನ ಕಲ್ಲಾದ ಹೃದಯವನ್ನು ತೆಗೆದುಹಾಕಿರಿ, ಮಾಂಸವಾದ ಹೃದಯವನ್ನು ನನಗೆ ಕರುಣಿಸಿರಿ ಎಂಬುದಾಗಿ ಆ ಪ್ರಭು ಯೇಸುವನ್ನ ಆಡೋಣವೇ. ಪ್ರಭು ಯೇಸುವನ್ನ ಆಡೋಣ. ಜಯತು ಜಯ ಕ್ರೀಸ್ತ, 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 ಜಯತು ಜಯ ಕ್ರೀಸ್ತ. ಹೌದು ಪ್ರಿಯರೇ, ಪ್ರಭು ಯೇಸುವನ್ನ ಜಯಘೋಷ ಮಾಡುವಂತಹ ಮಕ್ಕಳು ನಾವು. ಪ್ರಭು ಯೇಸುವಿನ ಜಯಘೋಷದಲ್ಲಿ ನಾವು ಪ್ರಭುವಿನ ಮಹಿಮೆಯನ್ನು ನಾವು ಅನುಭವಿಸುತ್ತೇವೆ. ಪ್ರಭುವನ್ನ ಜಯತು ಜಯಕಾರ ಮಾಡುವಾಗ ಅದು ಪ್ರಭುವನ್ನ ಸ್ತುತಿಸುವಂತದ್ದಾಗಿದೆ. ಪ್ರಿಯರೇ, ಯೇಸು ಗಣೇಶುವೆ ನಿನ್ನ ನಾಮವೇ ನನಗೆ ರಕ್ಷೆಯಾಗಿದೆ, ನಿನ್ನ ನಾಮವೇ ನನಗೆ ಅಭಯ ನಾಮವಾಗಿದೆ, ನಿನ್ನ ನಾಮವು ನನಗೆ ಬಿಡುಗಡೆಯಾಗಿದೆ, ನಿನ್ನ ನಾಮವು ನನಗೆ ಸಂತೃಪ್ತಿಯನ್ನು ತರುವಂತದ್ದಾಗಿದೆ, ನಿನ್ನ ನಾಮವು ನನಗೆ ಬೆಳಕಾಗಿದೆ, ನಿನ್ನ ನಾಮವು ನನ್ನ ಜೀವನಕ್ಕೆ ಆಧಾರವಾಗಿದೆ ಎಂಬುದಾಗಿ ಆ ಪ್ರಭು ಯೇಸುವನ್ನು ಆಡೋಣವೇ. ಪ್ರಭು ಯೇಸುವನ್ನು ಆಡೋಣವೇ. ನಿನ್ನ ನಾಮವು ನನ್ನ ರಕ್ಷೆಯು ಅಭಯಕಾದಾರ, ನಿನ್ನ ನಾಮವು ನನ್ನ ರಕ್ಷೆಯು ಅಭಯಕಾದಾರ, ಅಭಯಕಾದಾರ, ಅಭಯಕಾದಾರ. ಜಯತು ಜಯ ಕ್ರೀಸ್ತ, 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 ಜಯತು ಜಯ ಕ್ರೀಸ್ತ. ಹೌದು ಸ್ವಾಮಿ, ಕತ್ತಲೆ ತುಂಬಿರುವ ನನ್ನ ಬಾಳಿಗೆ ನೀವೇ ಬೆಳಕಾಗಿದ್ದೀರಿ, ಬಾಳಿಗೆ ಆಧಾರವಾಗಿದ್ದೀರಿ. ಸ್ವಾಮಿ ನನ್ನ ಬಾಳಿಗೆ ಬಂದಿರಿ, ಸ್ವಾಮಿ ಕತ್ತಲೆ ತುಂಬಿರುವ ನನ್ನ ಕುಟುಂಬಕ್ಕೆ ಬಂದಿರಿ, ಸ್ವಾಮಿ
ಕತ್ತಲು ತುಂಬಿರುವಂತಹ ನನ್ನ ಮಕ್ಕಳಲ್ಲಿ ಬಂದಿರಿಸು, ಕತ್ತಲು ತುಂಬಿದ ನನ್ನ ಗಂಡನಲ್ಲಿ ಬಂದಿರಿಸು, ಕತ್ತಲು ತುಂಬಿದ ನನ್ನ ಹೆಂಡತಿಯಲ್ಲಿ ಬಂದಿಸು, ಸ್ವಾಮಿ ಕಂಠದಲ್ಲಿ ಕತ್ತಲು ತುಂಬಿದಂತಹ ಈ ಲೋಕದಲ್ಲಿ ಬಂದಿಸು, ಕತ್ತಲು ತುಂಬಿರುವಂತಹ ಹೃದಯದಲ್ಲಿ ಇರುವಂತಹ ಎಲ್ಲ ಆಳುವವರ ಅಧಿಕಾರಿಗಳಲ್ಲಿ ಬಂದಿರಿಸು, ಬಂದಿರಿಸು, ಕರುಣಿಸಿರಿ ಸ್ವಾಮಿ, ನೀವೇ ಆಧಾರವಾಗಿದ್ದೀರಿ ಸ್ವಾಮಿ. ಸ್ವಾಮಿ ಅಂದು ಆ ಹುಟ್ಟುಕೊಂಡರು ಸ್ವಾಮಿ ನಿಮ್ಮನ್ನು ಕೂಗಿ ಕರೆಯುವಾಗ ಸ್ವಾಮಿ ಅವರಲ್ಲಿ ಅವರ ಬಳಿಗೆ ನೀವು ಸಮೀಪಕ್ಕೆ ಬರಲು ನೀವು ಅನುಮತಿಯನ್ನು ಕೊಟ್ಟಿರಿ ಸ್ವಾಮಿ. ಸ್ವಾಮಿ ಅವರನ್ನು ಗುಣಪಡಿಸುವಂತಹ ಶಕ್ತಿಯಿಂದ ಸ್ವಾಮಿ ಅವರನ್ನು ಕರೆದಿರಿ ಸ್ವಾಮಿ. ನೀವು ಗುಣಪಡಿಸುತ್ತೀರಿ ಎಂದು ವಿಶ್ವಾಸಿಸುತ್ತೀರಿ ಎಂಬುದಾಗಿ ಕೇಳಿದಿರಿ ಸ್ವಾಮಿ. ಹೌದು ಪ್ರಿಯರೇ, ಯೇಸು ಸ್ವಾಮಿ ಕೇಳಿದರು, ನಾನು ನಿಮ್ಮನ್ನು ಗುಣಪಡಿಸುತ್ತೇನೆ ಎಂಬುದನ್ನು ನೀವು ವಿಶ್ವಾಸಿಸುತ್ತೀರೋ? ಅದೇ ಪ್ರಶ್ನೆಯನ್ನು ಯೇಸು ಸ್ವಾಮಿ ಕೇಳುತ್ತಾ ಇದ್ದಾರೆ. ಓ ಮಗನೇ ಮಗಳೇ, ನೀನು ನನ್ನನ್ನು ವಿಶ್ವಾಸಿಸುತ್ತೀಯಾ ಎಂಬುದಾಗಿ. ಹೌದು ಪ್ರಿಯರೇ, ಯೇಸುವೆ ಕೇಳೋಣ, ಯೇಸುವೆ ನಾನು ನಿಮ್ಮನ್ನು ವಿಶ್ವಾಸಿಸುತ್ತೇನೆ ಎಂಬುದಾಗಿ. ಪ್ರಿಯರೇ ನಾವೆಲ್ಲರೂ ಹಾಗೆ ಶೇರ್ ಮಾಡೋಣ. ಪ್ರಿಯರೇ ನಾವೆಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ಪ್ರತಿಯೊಬ್ಬರನ್ನ ಈ ಶಿಲ್ಬಿ ಆರಾಧನೆಗೆ, ಅಖಿಲ ವಿಶ್ವದ ಈ ಮಧ್ಯಸ್ಥ ಪ್ರಾರ್ಥನೆಗೆ ನಾವೆಲ್ಲರನ್ನ ಕರೆಯೋಣ. ಪ್ರಿಯರೇ ಕರೆಯೋಣ. ನಿನ್ನ ವಾಕ್ಯವು ನನಗೆ ದೀಪವು ಪಾಳಿಗಾದಾರ, ನಿನ್ನ ವಾಕ್ಯವು ನನಗೆ ದೀಪವು ಅಭಯಕಾದಾರ, ನಿನ್ನ ವಾಕ್ಯವು ನನಗೆ ದೀಪವು ಪಾಳಿಗಾದಾರ, ನಿನ್ನ ವಾಕ್ಯವು ನನಗೆ ದೀಪವು ಪಾಳಿಗಾದಾರ, ಪಾಳಿಗಾದಾರ, ಪಾಳಿಗಾದಾರ. ಜಯತು ಜಯ ಕ್ರೀಸ್ತ, 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 ಜಯತು ಜಯ ಕ್ರೀಸ್ತ. ನಿನ್ನ ಪೂಜೆಯು ನನ್ನ ಭಾಗ್ಯವಾಗಿದೆ ಸ್ವಾಮಿ. ಸ್ವರ್ಗಕ್ಕೆ ಆಧಾರ ನೀನಾಗಿದೀಯ ಸ್ವಾಮಿ. ಸ್ವಾಮಿ ನಿನ್ನ ಪೂಜೆ ನೀಯಲು ಇಗೋ ಸ್ವಾಮಿ ನಾನು ಕಾದು ಕುಳಿತಿದ್ದೇನೆ. ಸ್ವಾಮಿ ನಿನ್ನ ಪೂಜ್ಯ ಹೃದಯದಲ್ಲಿ ನನ್ನನ್ನು ಒಂದಾಗಿಸುವವರು ನೀವಾಗಿದ್ದೀರಿ ಸ್ವಾಮಿ. ನಿಮ್ಮ ಪೂಜ್ಯ ಹೃದಯದಲ್ಲಿ ನನ್ನನ್ನು ಸೇರಿಸಿಕೊಳ್ಳಿರಿ ಸ್ವಾಮಿ. ಸ್ವಾಮಿ ನಿನ್ನ ಪೂಜ್ಯ ಹೃದಯವನ್ನು ನಾನು ಪೂಜಿಸಲು ಸ್ವಾಮಿ ನನ್ನನ್ನು ಅನುಗ್ರಹಿಸಿರಿ ಸ್ವಾಮಿ. ಸ್ವಾಮಿ ನನ್ನ ಜೀವನದಲ್ಲಿ ವೈಯಕ್ತಿಕವಾದ ಜೀವನದಲ್ಲಿ ನನ್ನಲ್ಲಿರುವಂತಹ ದ್ವೇಷ ಮತ್ಸರದಿಂದ ಕೆಟ್ಟತನದಿಂದ ನನ್ನ ಹೃದಯವು ಮಲಿನವಾಗಿದೆ ಸ್ವಾಮಿ. ನನ್ನ ಹೃದಯದಲ್ಲಿ ನೀವು ವಾಸ ಮಾಡಲು ನಾನು ಅಣಿವನ್ನು ಕೊಡುತ್ತಿಲ್ಲ ಸ್ವಾಮಿ. ಸ್ವಾಮಿ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡಿ ಕರುಣಿಸಿರಿ ಸ್ವಾಮಿ. ಸ್ವಾಮಿ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡಿ ಕರುಣಿಸಿರಿ ಸ್ವಾಮಿ. ನಿನ್ನ ಪೂಜೆಯು ನನ್ನ ಭಾಗ್ಯವು ಸ್ವರ್ಗಕ್ಕೆ ದ್ವಾರ, ನಿನ್ನ ಪೂಜೆಯು ನನ್ನ ಭಾಗ್ಯವು ಸ್ವರ್ಗಕ್ಕೆ ದ್ವಾರ, ಸ್ವರ್ಗಕ್ಕೆ ದ್ವಾರ, ಸ್ವರ್ಗಕ್ಕೆ ದ್ವಾರ. ಜಯತು ಜಯ ಕ್ರೀಸ್ತ, 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 ಜಯತು ಜಯ ಕ್ರೀಸ್ತ. ಸ್ವಾಮಿ ನನಗಾಗಿ ರಕ್ತವನ್ನು ಸುರಿಸಿದಿರಿ, ಅದೇ ರಕ್ತವನ್ನು ನಮಗೆ ಪಾನವಾಗಿ ಕೊಟ್ಟಿರಿ ಸ್ವಾಮಿ. ಇನ್ನು ರಕ್ತವು ನನಗೆ ಪಾನವು ಸ್ವಾಮಿ, ನನ್ನ ದಾಹಕ್ಕೆ ಆಧಾರ ಸ್ವಾಮಿ. ಸ್ವಾಮಿ ಅದೇ ನಿಮ್ಮ ಪರಿಶುದ್ಧ ರಕ್ತವನ್ನ ನನ್ನ ಮೇಲೆ ಹರಿಸಿರಿ ಸ್ವಾಮಿ. ಶಿರುಬೆಯಲ್ಲಿ ತೂಗಿ ನಿಂತಂತಹ ನಿಮ್ಮ ಪರಿಶುದ್ಧ ರಕ್ತವನ್ನ ಸ್ವಾಮಿ, ನಿಮ್ಮ ದೇಹದಿಂದ ಹರಿಯುವಂತಹ ರಕ್ತವನ್ನ ನನಗೆ ಪಾನವಾಗಿದೆ ಪಾಲಿಸಿರಿ ಸ್ವಾಮಿ. ಸ್ವಾಮಿ ಸ್ವಾಮಿ
ನನಗೆ ದಾಹಕ್ಕೆ ಆಧಾರವಾಗುವಂತೆ ಮಾಡಿ ಸ್ವಾಮಿ. ನನ್ನ ಪಾಪವು ನಿಮ್ಮ ಪರಿಶುದ್ಧ ರಕ್ತದಿಂದ ಸ್ವಾಮಿ ದೂರಾಗುವಂತೆ ಮಾಡಿರಿ ಸ್ವಾಮಿ, ಮಾಡಿರಿ ಸ್ವಾಮಿ. ನಿನ್ನ ರಕ್ತವು ನನಗೆ ಪಾನವು ದಾಹಕಾದಾರ, ನಿನ್ನ ರಕ್ತವು ನನಗೆ ಪಾನವು ದಾಹಕಾದಾರ, ದಾಹಕಾದಾರ, ದಾಹಕಾದಾರ. ಜಯತು ಜಯ ಕ್ರಿಸ್ತ, 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 ಜಯತು ಜಯ ಕ್ರಿಸ್ತ. ಸ್ವಾಮಿಸುವೆ, ನಿಮ್ಮ ದೇಹವು ನನಗೆ ಭೋಜನವಾಗಿದೆ, ಆತ್ಮಕ್ಕೆ ಆಧಾರವಾಗಿದೆ ಸ್ವಾಮಿ. ಸ್ವಾಮಿ ನಿಮ್ಮ ದೇಹವನ್ನು ಪೂಜಿಸಿ, ಸ್ವಾಮಿ ನಿಮ್ಮ ದೇಹವನ್ನು ಪೂಜಿಸಿ, ನಿಮ್ಮ ದೇಹದಲ್ಲಿ ನಾನು ಒಂದಾಗಿ ಸ್ವಾಮಿ ನಿನ್ನಲ್ಲೇ ಆಧಾರವಾಗಿರುವಂತೆ ಮಾಡಿರಿ ಸ್ವಾಮಿ. ನಿನ್ನೊಂದಿಗೆ ನಾನು ಪ್ರತಿಬಿಂಬಿಸುವಂತೆ ಮಾಡಿರಿ ಸ್ವಾಮಿ. ಈ ಮಲಿನವಾದ ದೇಹದಲ್ಲಿ ಸ್ವಾಮಿ ನಿಮ್ಮ ಆ ದೇಹವು, ನಿಮ್ಮ ಮಾಂಸವಾಗಿರುವಂತಹ ಆಹಾರವು ನನ್ನ ಆತ್ಮಕ್ಕೆ ಆಧಾರವಾಗುವಂತೆ ಮಾಡಿರಿ ಸ್ವಾಮಿ. ಸ್ವಾಮಿ ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ನಿನ್ನ ದೇಹವು ನನ್ನ ಭೋಜನ ಆತ್ಮಕಾದಾರ, ನಿನ್ನ ದೇಹವು ನನ್ನ ಭೋಜನ ಆತ್ಮಕಾದಾರ, ಆತ್ಮಕಾದಾರ, ಆತ್ಮಕಾದಾರ. ಜಯತು ಜಯ ಕ್ರಿಸ್ತ, 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 ಜಯತು ಜಯ ಕ್ರಿಸ್ತ. ಸ್ವಾಮಿ ನಿನ್ನ ಪ್ರೇಮವು ಪ್ರೀತಿಯು ನನಗೆ ಸ್ಫೂರ್ತಿಯಾಗಿದೆ ಸ್ವಾಮಿ, ಅದು ನನ್ನ ಸ್ನೇಹಕ್ಕೆ ಆಧಾರವಾಗಿದೆ ಸ್ವಾಮಿ. ಆ ಜೆರುಸಲೇಮಿನಿಂದ ಜೆರಿಕೋಗೆ ಪ್ರಯಾಣ ಮಾಡುತ್ತಿದ್ದಂತಹ ಒಳ್ಳೆಯ ಸಾಮಾರಿತನಾಗಿ ನಾನು ಈ ಲೋಕದಲ್ಲಿ ಜೀವಿಸುವಂತೆ ಮಾಡಿದೆ ಸ್ವಾಮಿ. ಹೌದು ಯೇಸುವೆ, ಆ ಸಾಮಾರಿತನು ತನಗೆ ಯಾರೂ ಇಲ್ಲ ಎಂದರಿತರೂ ಸಹ ಆ ಕೆಳಗೆ ಬಿದ್ದು ಒಡೆದು ಅರಜೀವವಾಗಿ ಮಾಡಿರುವಂತಹ ಆ ವ್ಯಕ್ತಿಗೆ ಯಾರು ಇಲ್ಲದಿದ್ದರೂ ಸಹ ತನ್ನ ಕತ್ತೆಯಿಂದ ಇಳಿದು ಅವನನ್ನು ತನ್ನ ಕತ್ತೆಯ ಮೇಲೆ ಕೂರಿಸಿಕೊಂಡು ಅವನನ್ನು ನಡೆದುಕೊಂಡು ಅವನನ್ನ ಛತ್ರಕ್ಕೆ ಸೇರಿಸಿ ಚಿಕಿತ್ಸಾಲಯಕ್ಕೆ ಸೇರಿಸಿ ಅವನಿಗೆ ಮದ್ದು ಮಾಡಿದನು ಸ್ವಾಮಿ. ಅದೇ ಪ್ರೀತಿಯಾಗಿದೆ ಸ್ವಾಮಿ ನಿಮ್ಮ ಪ್ರೀತಿ. ಸ್ವಾಮಿ ಆ ಪ್ರೀತಿಯಲ್ಲಿ ನಾನು ಸಹ ಜೀವಿಸುವಂತೆ ನನ್ನ ಮೇಲೆ ಕರುಣೆ ತೋರಿರಿ ಸ್ವಾಮಿ, ನನ್ನ ಮೇಲೆ ದಯೆ ತೋರಿರಿ ಸ್ವಾಮಿ. ಆ ನಿಮ್ಮ ಪ್ರೀತಿಯನ್ನು ನನ್ನ ಜೀವನದಲ್ಲಿ ನಾನು ಅನುಭವಿಸುವಂತೆ ಮಾಡಿರಿ ಸ್ವಾಮಿ, ಮಾಡಿರಿ ಸ್ವಾಮಿ. ನಿನ್ನ ಪ್ರೇಮವು ನನಗೆ ಸ್ಫೂರ್ತಿಯು ಸ್ನೇಹಕ್ಕಾದಾರ, ನಿನ್ನ ಪ್ರೇಮವು ನನಗೆ ಸ್ಫೂರ್ತಿಯು ಸ್ನೇಹಕ್ಕಾದಾರ, ಸ್ನೇಹಕ್ಕಾದಾರ, ಸ್ನೇಹಕ್ಕಾದಾರ. ಜಯತು ಜಯ ಕ್ರಿಸ್ತ, 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 ಜಯತು ಜಯ ಕ್ರಿಸ್ತ.
ಜಯತು ಜಯ ಕ್ರೀಸ್ತ 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 ಹಲ್ಲೆಲೂಯಾ 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 Hallelujah, 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 Hallelujah. Hallelujah, 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 Hallelujah. Hallelujah, 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 Hallelujah. ಬೆಲೆ ಬಾಳುವ ಯೇಸುವಿನ ಪವಿತ್ರ ರಕ್ತದ ಪ್ರಾರ್ಥನೆಯಲ್ಲಿ ನಾವು ಒಂದಾಗುವ. ಒಂದು ಯೋವಾನಿಗೆ ಬರೆದ ಪತ್ರ 1:7 ಯೇಸುವಿನ ರಕ್ತ ಎಲ್ಲ ಪಾಪದಿಂದ ನಮ್ಮನ್ನ ಶುದ್ಧೀಕರಿಸಲಿ. ಶಿಲುಬೆಯಲ್ಲಿ ಯೇಸು ಸ್ವಾಮಿ ಸುರಿಸಿದ ರಕ್ತದಿಂದ ಸಮಾಧಾನ ಉಂಟಾಗಲಿ ಎಂಬುದಾಗಿ
ಕೊಲೊಸ್ಸದವರಿಗೆ ಬರೆದ ಪತ್ರ 1:20 ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಈ ಪ್ರಾರ್ಥನೆಗೆ ನಿಮ್ಮ ಉತ್ತರ ಯೇಸುವೆ ನಮ್ಮ ಮೇಲೆ ದಯೆ ತೋರಿ. ಎಲ್ಲರ ವಿಶ್ವಾಸ ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ ಎಂಬುದಾಗಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ಕ್ರಿಸ್ತರೇ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿ. ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲಯಿಸಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ದೇವರೇ, ಸ್ವರ್ಗದ ತಂದೆಯೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ದೇವರೇ, ಸುತನೇ, ಲೋಕರಕ್ಷಕರೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ಪವಿತ್ರ ಆತ್ಮರೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ತ್ರಯೇಕ ದೇವರೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ನಿತ್ಯ ಪಿತನ ಮನುಷ್ಯತ್ವವಾದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯವಾಗಿರಿ. ದೇವರ ವಾಣಿ ಮಾನವ ರೂಪ ತಾಳಿದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ಹೊಸ ಒಡಂಬಡಿಕೆಯ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮೇಲೆ ದಯವಾಗಿರಿ. ಯೇಸುವೆ ನಮ್ಮ ಮೇಲೆ ದಯವಾಗಿರಿ. ಯಾತನೆಗಳ ಸಮಯದಲ್ಲಿ ಭೂಮಿಯಲ್ಲಿ ಸುರಿಸಿದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಪಾಪಗಳ ಮೇಲೆ ದಯವಾಗಿರಿ. ಯೇಸುವೆ ನಮ್ಮ ಮೇಲೆ ದಯವಾಗಿರಿ. ಚಾಟಿ ಏಟುಗಳಿಂದ ಹರಿದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ರೋಗಗಳ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯವಾಗಿರಿ. ಪಕ್ಕೆಯಿಂದ ಹರಿದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮನಗಾಯಗಳ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯವಾಗಿರಿ. ಪವಿತ್ರ ಶಿಲುಬೆಯಿಂದ ಹರಿದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಶಾಪಗಳ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ರಕ್ಷಣೆಯ ಬೆಲೆಯಾಗಿ ಸುರಿಸಿದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಆತ್ಮಗಳ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯವಾಗಿರಿ. ಕ್ಷಮಾಪಣೆ ನೀಡುವ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮನಸ್ಸಿನ ಕಟ್ಟುಗಳ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ಆತ್ಮದ ಪಾನವಾದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ದಯೆಯ ಪಾರ್ಶ್ವವಾದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ಸೈತಾನನನ್ನು ಜಯಿಸಿದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ದೇವ ಸಾಕ್ಷಿಗಳ ಧೈರ್ಯವಾದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ಮನನೊಂದವರ ಬಲವಾದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ಕನ್ಯತ್ವವನ್ನು ನೀಡುವ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ಅಪಾಯದ ವೇಳೆಯಲ್ಲಿ ನೆರವಾಗುವ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ಭಾರ ಹೊತ್ತವರ ಸಾಂತ್ವನವಾದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ಕಷ್ಟಪಡುವವರಿಗೆ ಸಾಂತ್ವನವಾದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ಪಾಪಗಳನ್ನರಿತವರ ನಂಬಿಕೆಯಾದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ನಮ್ಮ ಪೂರ್ವಜರಿಂದ ಬಂದ ಪ್ರಯೋಜನವಿಲ್ಲದ ನಡತೆಗಳ ಬಿಡುಗಡೆ ನೀಡುವ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ಮರಣದ ಆದಿಯಲ್ಲಿರುವವರಿಗೆ ಉಪಶಮನವಾದ ಕ್ರಿಸ್ತರ ಪವಿತ್ರ ರಕ್ತವೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೆ ನಮ್ಮ ಮೇಲೆ ದಯೆ ತೋರಿರಿ. ಹೃದಯದ ದಯೆ ಹಾಗೂ ಸಾಂತ್ವನವಾದ
ಕ್ರಿಸ್ತರ ಪವಿತ್ರ ರಕ್ತವೇ ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೇ ನಮ್ಮ ಮೇಲೆ ದಯೆ ತೋರಿರಿ. ಹೃದಯದ ದಯೆ ಹಾಗೂ ಸಾಂತ್ವನವಾದ ಕ್ರಿಸ್ತರ ಪವಿತ್ರ ರಕ್ತವೇ ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೇ ನಮ್ಮ ಮೇಲೆ ದಯೆ ತೋರಿರಿ. ನಿತ್ಯ ಜೀವವನ್ನು ದೃಢಪಡಿಸುವ ಕ್ರಿಸ್ತರ ಪವಿತ್ರ ರಕ್ತವೇ ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೇ ನಮ್ಮ ಮೇಲೆ ದಯೆ ತೋರಿರಿ. ಸಕಲ ಮಹಿಮೆ ಹಾಗೂ ಮಹತ್ವಗಳಿಗೆ ಅರ್ಹವಾದ ಕ್ರಿಸ್ತರ ಪವಿತ್ರ ರಕ್ತವೇ ನಮ್ಮ ಮೇಲೆ ದಯೆ ತೋರಿರಿ. ಯೇಸುವೇ ನಮ್ಮ ಮೇಲೆ ದಯೆ ತೋರಿರಿ. ಯೇಸುವಿನ ಪವಿತ್ರ ರಕ್ತ ನನ್ನ ಆತ್ಮದೊಳಗೆ ಬರಲಿ. ಯಾವಾಗಲೂ ಜೀವನದ ಆದಿಯಲ್ಲಿ ನಾನು ಸಂಧಿಸುವ ಕಷ್ಟಗಳನ್ನು ಶೋಧನೆಗಳನ್ನು ಜಯಿಸುವ ಶಕ್ತಿ ಕೊಡುತ್ತದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಎಂದಿಗೂ ಸಂಶಯ ಪಡುವುದಿಲ್ಲ. ಎಂದಿಗೂ ಕ್ರಿಸ್ತನ ರಕ್ತದ ಮೇಲೆ ಇರುವ ನನ್ನ ವಿಶ್ವಾಸ ನನ್ನ ನಿರಂತರ ರಕ್ಷಣೆಗೆ ಸಹಕಾರವಾಗುತ್ತದೆ ಎಂದು ವಿಶ್ವಾಸಿಸುತ್ತೇನೆ. ಹೌದು ಯೇಸುವೆ, ನಾನು ನಿಮ್ಮಲ್ಲಿ ಭರವಸೆ ಇಟ್ಟಿದ್ದೇನೆ ಸ್ವಾಮಿ. ನಿಮ್ಮ ಪವಿತ್ರ ರಕ್ತದ ವಿಶ್ವಾಸ ನನ್ನ ಜೀವನಕ್ಕೆ ಬೆಳಕಾಗುವಂತೆ ಮಾಡಿರಿ ಸ್ವಾಮಿ. ನಾವೆಲ್ಲರೂ ಸಮರ್ಪಿಸಿ ಪ್ರಾರ್ಥಿಸುವ. ಯಾರಿಗಾಗೆಲ್ಲ ಈ ಸಮಯದಲ್ಲಿ ಪ್ರಾರ್ಥನಾ ಅವಶ್ಯಕತೆ ಇದೆಯೋ ಅವರೆಲ್ಲರನ್ನ ಸಮರ್ಪಿಸಿ ಪ್ರಾರ್ಥಿಸುವ. ಸ್ವಾಮಿ ಯೇಸುವೆ, ಈಗ ಸ್ವಾಮಿ ನಿಮ್ಮ ಶಿಲುಬೆಯ ಮುಂದೆ ಇದ್ದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಿಮ್ಮ ಪವಿತ್ರ ಹೃದಯದ ಮುಂದೆ ಇದ್ದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಕರುಣಿಸಿರಿ ರಾಜ. ನಮ್ಮ ಕುಟುಂಬದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ರಾಜ. ಕರುಣಿಸಿರಿ ರಾಜ. ಪ್ರಿಯರೇ, ನಿಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುವ ಸಮಯ, ನಿಮ್ಮ ಎಲ್ಲ ಬೇಡಿಕೆಗಳಿಗಾಗಿ ಪ್ರಾರ್ಥಿಸುವ ಸಮಯ, ನಿಮ್ಮ ಎಲ್ಲ ಕೋರಿಕೆಗಳಿಗಾಗಿ ಪ್ರಾರ್ಥಿಸುವ ಸಮಯ, ನಿಮ್ಮ ಕಣ್ಣೀರು ದುಃಖಗಳಿಗಾಗಿ ಪ್ರಾರ್ಥಿಸುವ ಸಮಯ ಪ್ರಾರ್ಥಿಸಿರಿ. ನಿಮ್ಮ ಪತಿಯನ್ನ, ಪತ್ನಿಯನ್ನ, ಮಕ್ಕಳನ್ನ, ಎತ್ತವರನ್ನ, ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಪ್ರವೇಶನ ಹೃದಯಕ್ಕೆ ಸಮರ್ಪಿಸಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುವ ಸ್ವಾಮಿ ಯೇಸುವೆ, ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸುತ್ತೇವೆ ಸ್ವಾಮಿ. ಕರುಣಿಸಿರಿ ರಾಜ. ಅರುಣ್ ಶಮ್ಮಿಯ ಪತ್ನಿ ಶರ್ಮಿಳನ್ನ, ಮಕ್ಕಳಾದ ಸೋನುವನ್ನ, ಅಲೀಶಳನ್ನ ಸ್ವಾಮಿ ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸುತ್ತೇನೆ ರಾಜ. ಕರುಣೆ ತೋರಿರಿ ಸ್ವಾಮಿ. ಸ್ವಾಮಿ ಮಗನಾದ ಲೋಕೇಶ್ ಅನ್ನ, ಆಕೆಯ ಪತ್ನಿಯಿಂದ ಮಾನಸಿಕವಾಗಿರುವಂತಹ ಮಗನನ್ನು ನಿಮ್ಮ ಪರಿಶುದ್ಧ ಹೃದಯಕ್ಕೆ ಸಮರ್ಪಿಸುತ್ತೇನೆ ರಾಜ. ಆ ಮಗನಾದ ಅರುಳ್ ಚಿನ್ನಪ್ಪನನ್ನ ನಿಮ್ಮ ಪರಿಶುದ್ಧ ಹೃದಯಕ್ಕೆ ಸಮರ್ಪಿಸುತ್ತೇನೆ ರಾಜ. ಆ ಮಗನ ಪತ್ನಿಯನ್ನ ಕುಟುಂಬವನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ ಮಗಳಾದ ಮರಿಯಮ್ಮನನ್ನ ಸ್ವಾಮಿ ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸುತ್ತೇನೆ ರಾಜ. ಕರುಣಿಸಿರಿ ರಾಜ. ಸಂಜೆ ಬೆರ್ನಾಡಿಸಿನ ತಾಯಿಯನ್ನ, ಆ ತಾಯಿಯ ರೋಗಗಳನ್ನ ಸ್ವಾಮಿ ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇನೆ ರಾಜ. ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸುತ್ತೇನೆ ರಾಜ. ಕರುಣೆ ತೋರಿರಿ ರಾಜ. ಅನಿತಾ ಲೋಬೋ ರೋಡ್ರಿಗಸ್ನ ಕುಟುಂಬವನ್ನ ಸ್ವಾಮಿ ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸುತ್ತೇನೆ ರಾಜ. ಕರುಣಿಸಿರಿ ರಾಜ. ರಿಚರ್ಡ್ ಎಸ್ ಮಗನ ಕುಟುಂಬವನ್ನ, ಪತ್ನಿ ಮಕ್ಕಳನ್ನ ನಿಮ್ಮ ಪರಿಶುದ್ಧ ಹೃದಯಕ್ಕೆ ಸಮರ್ಪಿಸುತ್ತೇನೆ ರಾಜ. ಕರುಣೆ ತೋರಿರಿ ರಾಜ. ಮಗಳಾದ ಸ್ಮಿತಾ ಸ್ವರಾಜ್ ಸ್ವಾಮಿ ಸಮರ್ಪಿಸುತ್ತೇನೆ ರಾಜ. ಕರುಣಿಸಿರಿ ರಾಜ. ಮೌಂತಿಯನ್ನ
ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇನೆ ರಾಜ, ನಿಮ್ಮ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಮಕ್ಕಳಾದಂತ ಜಾಯ್ ಹಾಗೂ ಸೋನು ಅನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸಿಕೊಡುತ್ತೇನೆ ರಾಜ. ಮಗಳಾದ ಆಶಾಳ, ಮಗಳಾದ ಶಿಲ್ಪ, ಸುಧಾ, ಈ ಮಕ್ಕಳನ್ನು ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ, ಕರುಣಿಸಿರಿ ರಾಜ. ಸುನೀತನ ಕುಟಿಲಾದ ಸುನೀತಾ ಕುಟಿನ ಈಕೆಯ ಮಗ ರಾಯ್ ಸೋನುವನ್ನ, ಪತಿ ರೈಮಂಡ್ ಅನ್ನ, ಕಿಡ್ನಿ ವಿಫಲವಾಗಿರುವಂತಹ ಆತನ ಸಹೋದರನನ್ನ ನಿಮ್ಮ ಪರಿಶುದ್ಧ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಆಕೆಯ ತಂದೆಯನ್ನ ತಾಯಿಯನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ ಮಗನ ಎಲ್ಲ ಕುಟುಂಬಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ ಪ್ರಸಿಲ್ಲನನ್ನು ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಆಕೆಯ ಪತಿಯನ್ನ ಪೀಟರನ್ನ, ಮಗನನ್ನ ನಿಮ್ಮ ಕರಳಿಗೆ, ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ ಮಗಳಾದ ಜೈಕುಮಾರಿಯನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ, ನಿಮ್ಮ ಹೃದಯಕ್ಕೆ ಒಪ್ಪಿಸುತ್ತೇನೆ ರಾಜ. ಆಕೆಯ ಪತಿಯನ್ನ, ಆಕೆಯ ಪತಿಯ ಪತಿಯ ಕುಡುಕುತನವನ್ನ ನಿಮ್ಮ ಪವಿತ್ರರಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಮಗಳಾದ ಶಾಂತಿಯನ್ನ, ಆಕೆಯ ಪುಟ್ಟ ಮಗುವನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸಿಕೊಡುತ್ತೇನೆ ರಾಜ. ಮಗಳಾದ ಫಿಲಿಪ್ ಹಾಗೂ ಆಕೆಯ ಇಬ್ಬರು ಮಕ್ಕಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ತೇಜು ತ್ರೇಸಳನ್ನ, ಆಕೆಯ ಪತಿಯನ್ನ, ಆಕೆಯ ತಾಯಿಯನ್ನ, ಆಕೆಯ ಮಗಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ನಿಂಗಮ್ಮಳನ್ನ ಸ್ವಾಮಿ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ, ಕರುಣಿಸಿರಿ ರಾಜ. ಸಹೋದರ ಪೌಲನ್ನ, ಆಕೆಯ ಪತ್ನಿಯನ್ನ, ಇಬ್ಬರು ಮಕ್ಕಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ, ಕರುಣಿಸಿರಿ ರಾಜ. ಪ್ರಾರ್ಥನಾ ಸಹಾಯ ಕೇಳಿಕೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸಿಕೊಡುತ್ತೇನೆ ರಾಜ. ಮಗನಾದ ರಿಚರ್ಡ್ ಒಪ್ಪಿಸುತ್ತೇನೆ ರಾಜ. ಸ್ವಾಮಿ ಜ್ಯೋತಿ ಫೆರ್ನಾಂಡಿಸ್ ಅನ್ನ, ಆಕೆಯ ಮೂವರು ಮಕ್ಕಳನ್ನ ಪತಿಯನ್ನ ನಿಮ್ಮ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಸ್ನಾನಮ್ಮ, ಈ ಮಗಳ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ನ್ಯಾನ್ಸಿ ಪಿರೇರ ಮಗಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಚಿನ್ನಮ್ಮ, ಈ ಮಗಳನ್ನ, ಆ ಮಗಳಿಗೆ ಕೊಟ್ಟಿರುವಂತಹ ಇಬ್ಬರು ಮಕ್ಕಳನ್ನ ಎಸ್ವೇ ನಿಮ್ಮ ಕರೆಗಳಿಗೆ ಒಪ್ಪಿ, ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಶಾಂತಿ ಪಿಂಟೋ, ಸ್ವಾಮಿಯ ಮಗಳನ್ನ, ಆ ಮಗಳಿಗೆ ನೀವು ಕೊಟ್ಟಿರುವಂತಹ ಮೂರು ಮಕ್ಕಳನ್ನ, ಪತಿಯನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸುತ್ತೇನೆ ರಾಜ. ಆಲ್ವಿನ್ ವೈಲೆಟ್ ಮಗಳಾದ ದಿಯಳನ್ನ ಸ್ವಾಮಿ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಗ್ರೆಟ್ಟ ಹಾಗೂ ಆಕೆ ಮೂರು ಮಕ್ಕಳನ್ನ ಎಸ್ವೇ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಆಂಟನಿ ರಾಜ್, ಸ್ವಾಮಿ ಈ ಮಗನನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಸಹೋದರನಾದ ಸತೀಶ್ ಪಾತಿರಾಜ್, ಈ ಮಗನನ್ನ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ವಿಚಾರಣೆ ಗುರುಗಳಾದಂತ ಫಾದರ್ ವಿನ್ಸೆಂಟ್, ಇವರ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ವಿಚಾರಣೆ ಎಲ್ಲ ಕನ್ಯಾಸ್ತ್ರೀಯರ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಅನುಪಮ, ಈ ಮಗಳ ಕುಟುಂಬವನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ನನಗೆ ವಿರುದ್ಧವಾಗಿ, ಶುಶ್ರೂಷೆಗೆ ವಿರುದ್ಧವಾಗಿ ಹೋರಾಟ ಮಾಡುವಂತ ಎಲ್ಲ ಮಕ್ಕಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಎಲ್ಲ ಶುಶ್ರೂಷಕರನ್ನ ಸ್ವಾಮಿ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ. ಎಲ್ಲ ಅಭಿಷಕ್ತ ಗುರುಗಳನ್ನ, ಧರ್ಮಾಧ್ಯಕ್ಷರುಗಳನ್ನ, ಕಾರ್ಡಿನಲ್ಗಳನ್ನ, ಪೋಪ್ ಫ್ರಾನ್ಸಿಸ್ ಅವರನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸಿಕೊಡುತ್ತೇನೆ ರಾಜ. ನಂದ ತಂದೆ ತಾಯಿಗಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ.
ಸುನೀತಾಳ ನಿಮ್ಮ ಪೈತೃದಿಗೆ ಅಪ್ಪಿಸಿಕೊಡುತ್ತದೆ ರಾಜ. ಸುನಿ ಬಿಸಿಲುಗಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಸಾಲದಿಂದಿರುವ ಮಕ್ಕಳು ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಐಸಿಯುಗಳಲ್ಲಿ ವೆಂಟಿಲೇಟರ್ ಅಲ್ಲಿ ಮರಣ ಹೋರಾಟದಲ್ಲಿರುವಂತಹ ಮಕ್ಕಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಅನಾಥ ಮಕ್ಕಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇವೆ ರಾಜ. ಅಮಲ್ ಮರ್ಸಿ ಈ ಮಗಳ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಯಶವೇ ನನ್ನ ಪತ್ನಿಯನ್ನ ನನ್ನ ಇಬ್ಬರು ಮಕ್ಕಳನ್ನು ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ನನ್ನ ಎತ್ತವರನ್ನ ಒಳ ಹುಟ್ಟಿದವರನ್ನ ನನ್ನ ಬಂಧು ಮಿತ್ರಾದಿಗಳು ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ನನಗಾಗಿ ಯುದ್ಧ ಮಾಡುವಂತಹ ಮಕ್ಕಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ನನ್ನನ್ನು ಪ್ರೀತಿಸುವ ಮಕ್ಕಳು ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ನನಗಾಗಿ ಪ್ರಾರ್ಥಿಸುವ ಮಕ್ಕಳು ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ನನಗಾಗಿ ಉದಾರತೆಯ ಕರಗಳನ್ನು ಚಾಚಿದಂತ ಮಕ್ಕಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಅನಾಥಾಶ್ರಮದಲ್ಲಿ ಎಲ್ಲಾ ವೃದ್ಧರನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಈ ದಿನದಲ್ಲಿ ಮರಣ ಹೊಂದಿದಂತ ಎಲ್ಲ ಮಕ್ಕಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ. ಕೊಲೆಗೈಯಲ್ಪಟ್ಟಂತಹ ಮಕ್ಕಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ. ಆತ್ಮಹತ್ಯೆ ಮಾಡಿಕೊಂಡ ಮಕ್ಕಳು ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಪ್ರಾರ್ಥಿಸಲು ಅಸಾಧ್ಯವಾಗಿರುವಂತಹ ಮಕ್ಕಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ದುಂದುಗಾರ ಮಕ್ಕಳಂತಿರುವ ಮಕ್ಕಳು ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಕುಡಿತದ ಚಟಗಳಿಗೂ, ಗಾಂಜಾ, ಅಫೀಮ್, ಡ್ರಗ್ಸ್ ಗಳಿಗೆ ಅಡಿಕ್ಟ್ ಆಗಿ ಹೋಗಿರುವಂತಹ, ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿರುವಂತಹ ಮಕ್ಕಳು ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಮಗನಾದ ಪಿಂಚುವನ್ನ, ಪ್ರಿನ್ಸ್ಟನ್ ಅನ್ನ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ದೈವ ಸೇವಕರು ಮಾಡುವ ಮೋಸವನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಕಳ್ಳ ಪ್ರವಾದಿಗಳಾಗಿರುವವರ ಮೇಲೆ ಕರುಣೆ ತೋರಿ ಎಂದು ಅವರು ನಿಮ್ಮ ಪರಿಶುದ್ಧ ಹೃದಯಕ್ಕೆ ಸಮರ್ಪಿಸುತ್ತೇನೆ ರಾಜ. ನಿರ್ಗತಿಕರನ್ನು, ಅಂಗವಿಕಲರ ಮಕ್ಕಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸುತ್ತೇನೆ ರಾಜ. ಸಮಯ ಆರಾಧನೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಕ್ಕಳನ್ನ, ಈ ಮಕ್ಕಳ ಎಲ್ಲ ಕಣ್ಣೀರನ್ನ, ಗೋಳಾಟಗಳನ್ನ, ನೋವನ್ನ, ವೇದನೆಯನ್ನ ಎಲ್ಲವನ್ನ ಸ್ವಾಮಿ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಆಶೀರ್ವದಿಸಿರಿ ರಾಜ. ಪರ ಊರುಗಳಲ್ಲಿ, ಪರದೇಶಗಳಲ್ಲಿ ಮನೆ ಕೆಲಸ ಮಾಡುತ್ತಾ, ಡ್ರೈವಿಂಗ್ ಮಾಡುತ್ತಾ ಸ್ವಾಮಿ ಕಷ್ಟಪಡುತ್ತಿರುವಂತಹ ಒಂದೊಂದು ಮಕ್ಕಳನ್ನ ಸ್ವಾಮಿ ಅನುಗ್ರಹಿಸಿ ಎಂದು, ಪರದೇಶಗಳಲ್ಲಿ ಕೆಲಸ ಮಾಡುವಂತಹ ಎಲ್ಲ ಮಕ್ಕಳು ನಿಮ್ಮ ಪವಿತ್ರ ಹೃದಯಕ್ಕೆ, ಅವರ ಕುಟುಂಬಗಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಆಸ್ತಿಗಾಗಿ ತಂದೆ ತಾಯಿಗಳನ್ನು ಬೀದಿಗೆ ತಳ್ಳಿರುವಂತಹ ಎಲ್ಲ ಮಕ್ಕಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಕ್ರೂರ ಹೆಂಡತಿಯರಿಂದ ಹೊರದಬ್ಬಲ್ಪಟ್ಟಿರುವಂತಹ ಎಲ್ಲ ಗಂಡಂದಿರನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಹಾಗೆ ಕ್ರೂರ ಗಂಡಂದಿನಿಂದ ಹೊರದಬ್ಬಲ್ಪಟ್ಟಿರುವಂತಹ ಎಲ್ಲ ಹೆಂಡತಿಯರನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ವಾಚಾಳಿ ಹೆಂಡತಿಯರನ್ನ, ನಾಶನವಾಗಿರುವಂತಹ ಹೆಂಡತಿಯರನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಕೊಲೆಗೈಯುವವರನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ. ಎಲ್ಲ ಟೆರರಿಸ್ಟ್ ಗಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ. ಕುಟುಂಬಗಳನ್ನ ಮುರಿಯುವವರನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ. ವಂಚನೆ ಮಾಡುವವರ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ. ಕೆಟ್ಟದನ್ನ ಮಕ್ಕಳ ಹೃದಯದಲ್ಲಿ ಬಿತ್ತುವಂತ ಪ್ರತಿಯೊಂದು ತಂದೆ ತಾಯಿಂದಿರನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವಂತ ಮಕ್ಕಳ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ. ಎಲ್ಲರೂ ವಿಶ್ವಾಸಿಗಳಿಗೆ ಒಂದಾಗಿ ವಾಗ್ದಾನ ಪ್ರಾರ್ಥನೆ ಇಡೋಣ ಪ್ರಿಯರೇ. ಎಲ್ಲ ಪ್ರಾರ್ಥನೆಯ ಪ್ರಭು ಯೇಸುವಿಗೆ ಸಮರ್ಪಿಸಿ, ಯೇಸುವಿನ ಪವಿತ್ರ ಹೃದಯಕ್ಕೆ ಸಮರ್ಪಿಸುತ್ತಾ ಈ ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಎಲ್ಲರೂ ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ.
ಸಾಷ್ಟಾಂಗವರಿಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನು ನಿನ್ನ ದೇವರು, ನಿನ್ನನ್ನು ಕಾಯುವವನು, ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯ ಪಡಿಸುವ ದೇವರು, ನನ್ನ ಕೃಪೆ ನನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ನಾನು ಅರಿತಿದ್ದೇನೆ. ಭಯಪಡಬೇಡ, ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ನಾನು ನಿನಗೆ ಸಹಾಯ ಮಾಡುವೆ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೇ, ಸ್ವರ್ಗೀಯಾದ ವೆಸ್ಟಿಂಗ್ ಟೈಮ್ನ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೇ. ಅಮೇನ್, ಅಮೇನ್, ಅಮೇನ್. ಎಲ್ಲರ ವಿಶ್ವಾಸದಿಂದ ಪ್ರವೇಶ ಕಲಿಸಿದ ಪ್ರಾರ್ಥನೆಯನ್ನು ಹೇಳೋಣವೇ. ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಓಮರಿಯರ ಪ್ರಸಾದ ಪೂರ್ಣಿ ಪ್ರಭುನಿ ಮಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇ ಮಾತೆಯೇ, ಪಾಪಿಗಳಾಗಿರಿ ನಮಗಾಗಿ, ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಓಮರಿಯರ ಪ್ರಸಾದ ಪೂರ್ಣಿ ಪ್ರಭುನಿ ಮಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇ ಮಾತೆಯೇ, ಪಾಪಿಗಳಾಗಿರಿ ನಮಗಾಗಿ, ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಓಮರಿಯರ ಪ್ರಸಾದ ಪೂರ್ಣಿಯೇ ಪ್ರಭುನಿ ಮಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇ ಮಾತೆಯೇ, ಪಾಪಿಗಳಾಗಿರಿ ನಮಗಾಗಿ, ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸಿತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಿಂದ ಹಾಗೆಯಾಗಲಿ, ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಸ್ವಾಮಿ ಲೀನಾ ಮಸ್ಕರಿನಸ್, ಈ ಮಗಳ ಮನಸ್ಸಿನ ಎಲ್ಲ ಭಾರಗಳನ್ನ, ಗಾಯಗಳನ್ನ ನಿಮ್ಮ ಪವಿತ್ರ ಹೃದಯಕ್ಕೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಆ ಮಗಳ ಸಹೋದರನನ್ನ, ಆ ಮಗಳ ಸಹೋದರನ ಆತ್ಮವನ್ನ ನಿಮ್ಮ ಪರಿಶುದ್ಧ ಹೃದಯಕ್ಕೆ ಸಮರ್ಪಿಸಿಕೊಡುತ್ತೇನೆ ಸ್ವಾಮಿ. ಆ ಮಗಳ ರೋಧನೆ, ಆ ಮಗಳ ಗಾಯ, ಕಣ್ಣೀರು, ವೇದನೆ, ಏಕಾಂಗಿತನ ಸ್ವಾಮಿ ಎಲ್ಲವನ್ನ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಮಗಳಾದ ಆ ಲೀನಾ ಮಸ್ಕರ್ನೆಸ್ನ ಏಕಾಂಗಿತನದ ಜೀವನದಲ್ಲಿ ಸ್ವಾಮಿ ನಿಮ್ಮ ಕೃಪೆಯನ್ನು ಕರುಣಿಸಿರಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಈ ದಿನದ ಎಲ್ಲ ಪ್ರಾರ್ಥನೆಯನ್ನ ಹಾಗೂ ಈ ಶಿಲುಬೆಯ ಆರಾಧನೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಕ್ಕಳನ್ನ ನಿಮ್ಮ ಪರಿಶುದ್ಧ ಹೃದಯಕ್ಕೆ ಸಮರ್ಪಿಸಿಕೊಡುತ್ತಾ, ಈ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗಳನ್ನ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಡುತ್ತಾ, ಪರಿಶುದ್ಧ ಹೃದಯಕ್ಕೆ ಸಮರ್ಪಿಸುತ್ತಾ, ನನ್ನನ್ನ ನಿಮ್ಮ ಪರಿಶುದ್ಧ ಹೃದಯಕ್ಕೆ ಸಮರ್ಪಿಸಿಕೊಡುತ್ತಾ, ಈ ಲೋಕವನ್ನ, ಈ ಲೋಕದಲ್ಲಿರುವಂತಹ ಸರ್ವರ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸುವಾಗ, ಪ್ರಿಯರೇ ಯೇಸುವೆ, ಈಗ ಸ್ವಾಮಿ ಈ ದಿನ ನನ್ನ ಜೀವನದ ಕೊನೆಯ ದಿನವಾದರೆ ಸ್ವಾಮಿ ಈ ಲೋಕದಲ್ಲಿ ನನ್ನ ಅರಿತು ಅರಿದು ಮಾಡಿದ ಪಾಪವನ್ನು ಕ್ಷಮಿಸಿ ನನಗೆ ಒಳ್ಳೆಯ ಮರಣವನ್ನು ಕೊಡಿರಿ ರಾಜ. ಅಥವಾ ಒಂದು ಪಕ್ಷ ನಾಳೆ ನಾನು ಈ ಲೋಕದಲ್ಲಿ ಜೀವಿಸಬೇಕೆಂದು ನಿಮ್ಮ ಚಿತ್ತವಿದ್ದರೆ ನನ್ನ ಪ್ರಭುವೇ, ಈಗ ಸ್ವಾಮಿ ಪ್ರಾಮಾಣಿಕನಾಗಿ, ನಿಷ್ಠಾವಂತನಾಗಿ, ವಿಶ್ವಾಸವುಳ್ಳವನಾಗಿ ಜೀವಿಸಲು ಬೇಕಾದ ಕೃಪೆಯನ್ನು ಕರುಣಿಸಿರಿ. ಪಿತಸುತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಪುತ್ರರೊಡಗೂಡಿ ಅರಸೆ ಮನುತಾಯಿ, ಪುತ್ರರೊಡಗೂಡಿ ಅರಸೆ ಮನುತಾಯಿ. ಪವಿತ್ರ ಶಿಲುಬೆಯ ಆಗುತ್ತಿನ ಮೂಲಕ ನಮ್ಮರುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಶುಭಕಾಮನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗುಡ್ ನೈಟ್.
ನಿಮ್ಮ ಪ್ರೀತಿಯ ಸೇವಕ ಬ್ರದರ್ ರೊಸಾರಿಯೊ ಪಾಂಡವಪುರ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ.